चिकोडी जिल्हा निर्मिती ना केल्यास राजकीय संन्यास घेऊ, प्रकाश हुक्केरी यांची प्रतिज्ञा। हजारो कार्यकर्त्यांच्या उपस्थितीत गणेश हुक्केरी दुसऱ्यांदा अर्ज दाखल। चिकोडी येथे आरडी क्रीडांगणावर आयोजित काँग्रेसच्या शक्तीप्रदर्शन मेळाव्यात ते बोलत होते। ते म्हणाले, चिकोडी सदलगा विधानसभा मतदारसंघातील नेते व कार्यकर्तेच आमचे हायकमांड असून आपण त्यांचे सेवक आहोत। उपस्थित हजारो कार्यकर्त्यांच्या साक्षीने गणेश हुक्केरी यांचा विजय निश्चित झाला आहे। आता गणेश हुक्केरींच्या निवडणुकीतही मोदी आले तरी गणेश हुक्केरीच विजय होणार असल्याचा विश्वास त्यांनी व्यक्त केला। गेल्या 38 वर्षापासून आपण राजकारणात असून केवळ जनतेच्या विकासासाठी पदाचा वापर केला आहे। चिकोडी जिल्हा घोषणा करणे हे आमचे व दिवंगत बी आर संगाप्पगोर यांचे स्वप्न पूर्ण करण्यासाठी आता कार्यकर्त्यांनी आंदोलन करण्याची गरज नाही। राज्यात काँग्रेसचे सरकार सत्तेवर येताच चिकोडी जिल्हा व सदलगा तालुका घोषणा 100% करण्यात येणार आहे। अन्यथा आपण राजकीय संन्यास घेऊ, अशी प्रतिज्ञा विधान परिषद सदस्य प्रकाश हुक्केरी यांनी आज केली। ಊರು ಚಂದ್ರ ಇರೋ ತನಕ ಶ್ಯಾಮ್ ರೇವಡಿಯವರಾಗ್ರಿ, ರಾಮ ಮಾಣಿಯಾಗ್ರಿ, ಎಲ್ಲ ಪುರಸಭೆ ಸದಸ್ಯರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾರೆ. ನಿಮ್ಗೆಲ್ಲರಿಗೂ ಓಕೆ. ಪ್ರಕಾಶ್ ಹುಕ್ಕೇರಿ ಇವತ್ತು ಎಲ್ಲರ ಅಂತಿರ್ಬೇಕು. ವೇದಿಕೆ ಮ್ಯಾಗ ಯಾರು ರಾಜ್ಯದ ನಾಯಕರು ಕಾಣ್ತಾ ಇಲ್ಲ. ರಾಜ್ಯದ ನಾಯಕರು ಯಾರಪ್ಪ ಅಂದ್ರೆ ವೇದಿಕೆ ಮೇಲೆ ಕೂತವ್ರು ಕಾರ್ಯಕರ್ತರು. ರಾಜ್ಯದ ನಾಯಕರು ಯಾರಂದ್ರೆ ನೀವು ಕೆಳಕೊಟ್ಟಂತ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು, ನಾವು ನಿಮ್ಮ ಸೇವಕರು. ನಾವು ಮಾಡಿದಂತ ಕಾರ್ಯವನ್ನು ಈಗಾಗಲೇ ಎಲ್ಲರೂ ಹೇಳಿದ್ದಾರೆ. ಪ್ರಕಾಶ್ ಹುಕ್ಕೇರಿ ಮತ್ತು ಗಣೇಶ್ ಹುಕ್ಕೇರಿ ಕಾರ್ಯ ಮಾಡಿದ ಬಗ್ಗೆ ಎಲ್ಲರೂ ತಮ್ಮ ತಮ್ಮ ವಿಚಾರವನ್ನು ವ್ಯಕ್ತ ಮಾಡಿದರು. ಇವತ್ತು ಆ ವಿಚಾರಕ್ಕೆ ನಾ ಇವತ್ತು ಹೋಗುದಿಲ್ಲ. ಆದ್ರೆ ಒಂದು ಮಾತು ಹೇಳ್ತೇನೆ ನಾನು, ಏನು ಚಿಕ್ಕೋಡಿ ಜಿಲ್ಲಾ ಘೋಷಣೆ ಆಗಬೇಕಂತ ಸಂಕಲ್ಪಗೊಳ್ಳೋದ್ರ ಏನು ಒಂದು ಆಸೆ ಇತ್ತು. ಯಾವ್ದೇ ಪರಿಸ್ಥಿತಿಯ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಆಡಳಿತಕ್ಕೆ ಬಂದ್ರೆ ಮೊದಲೇ ಕೆಲಸ ಚಿಕ್ಕೋಡಿ ಜಿಲ್ಲಾ ಮಾಡೋದು. ಕಮಿಟಿಯವರು ಸಂಘಗಳನ್ನು ಕರ್ಕೊಂಡು ಎಲ್ಲರೂ ಹೋರಾಟ ಮಾಡಿದ್ದಾರೆ ಅಂತ ಚಿಕ್ಕೋಡಿ ಜಿಲ್ಲಾ ಆಗ್ಬೇಕಂತ ನಾವು ಕೂಡ ಹೋರಾಟ ಮಾಡಿದೀವಿ. ಆದ್ರೆ ಇವತ್ತು ರಾಜ್ಯದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬರ್ತಿದೆ. ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಲಿ ಅಥವಾ ಬೇರೆಯವರು ಮುಖ್ಯಮಂತ್ರಿ ಆಗಲಿ, ಮೊದಲೇ ಕೆಲಸ ಬೆಳಗಾವಿ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಮಾಡೋದು. ಜಿಲ್ಲೆಗೆ ಬರಬೇಕಂತ ಎಲ್ಲ ಸರ್ಕಾರಿ ಕಚೇರಿಗಳನ್ನ ಚಿಕ್ಕೋಡಿಯಲ್ಲಿ ತರ್ತೀವಿ. ವಿಶೇಷವಾಗಿ ಏನಿರ್ಲಿ ಬೇರೆ ಬೇರೆ ನಮೂನೆ ಹೂವು ಇಟ್ಟಿಟ್ಟು ಕಳ್ಸಿರ ಹೂವು ಇಟ್ಟು ಕಳ್ಸಿರೋದ್ರಿಂದ ನಿಮ್ಮನ್ನ ಯಾವ ತರ ನಿಮ್ಮನ್ನ ಹೂವು ಅಂದ್ರೆ ಅರ್ಥ ಮಾಡ್ಕೊಡ್. ನೀವು ಹೂವು ಇಟ್ಟು ಕಳ್ಸಿರಂದ್ರೆ ಏನ ಕೆಲಸ ಮಾಡಿಕೊಡ್ಲಿಲ್ಲ. ಎರಡು ಬೇಗಳ ಮಾತಾಡಿ ನಿಮ್ಮನ್ನ ಮನೆಗೆ ಕಳಿಸ್ಕೊಡ್ತೀವಿ. ಆ ದೃಷ್ಟಿಯಿಂದ ನಾನು ವಿಚಾರ ಮಾಡಿದ್ದೇನು. ಮಂತ್ರಿ ಸ್ಥಾನ ಆದ್ರೆ ಹೋಗಲಿ. ಯಾರು ಸರ್ 14ರಾಗ ನಮ್ಮೆ ಲೋಕಸಭಾ ಚುನಾವಣೆ ನೋಡು ಕೈ ನೋಡೋಕೆ 2014ರ ಚುನಾವಣೆ ನೀಚ್ನಿ ಮೋದಿ ಬಂದ್ರು ಚಿಕ್ಕೋಡಿ ಎಲ್ಲರೂ ಹೇಳಕತ್ರು ಏ ಪ್ರಕಾಶ್ ಹುಕ್ಕೇರಿ ಸೋಲ್ತಾರೆ ನಾ ಮೋದಿ ಬಂದಂದ್ರೆ ಪ್ರಕಾಶ್ ಹುಕ್ಕೇರಿ ಸೋಲ್ತಾರೆ. ಅವಾಗ ಏನಾಯ್ತು ಮೋದಿ ಬಂದಿದ್ದ ಮತ್ತ ಪ್ರಕಾಶ್ ಹುಕ್ಕೇರಿ ಗೆಲುವಾಯ್ತು. ಈಗೂ ಮೋದಿ ಬರ್ಲಿ ಗಣೇಶ್ ಹುಕ್ಕೇರಿ ಗೆದ್ದು ಬರ್ತಾ ಇದ್ರಾಗೇನ ಇದ್ರಾಗ ಎಣ್ಣೆ ಮಾತೇ ಇಲ್ಲ. ಮಾಧ್ಯಮದವ್ರು ಇವತ್ತು ನೋಡ್ತಾ ಇದಾರ, ಇವತ್ತ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಕಾರ್ಯಕರ್ತರು ಇವತ್ತು ಸರಿ. यावेळी आमदार गणेश हुक्केरी बोलताना म्हणाले की चिकोडी सदलगा विधानसभा मतदारसंघातील जनता ही हुक्केरी कुटुंबियांनी आपले कुटुंबच मानले आहे.
या भागातील मतदारांनी आपल्यावर ठेवलेल्या विश्वासाला पात्र राहून त्यांची प्रामाणिकपणे सेवा करीत आहोत, तसेच प्रचंड बहुमताने विजयी करावे असे आवाहन केले. ಸದಾ ನಮ್ಮ ಕುಟುಂಬ ತಿಳ್ಕೊಂಡು ಈ ಭಾಗದ ಜೊತೆ ನಾವು ಸೇವಾ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಬೆಳೆಸ್ತೀನಿ. ಅವರು ಮಾತನಾಡುವಾಗ ಹೇಳಿದ್ರು, ನಾನು ಮಂತ್ರಿಯನ್ನು ತ್ಯಾಗ ಮಾಡಿ ನಾನು ಲೋಕಸಭಾ ಸದಸ್ಯರಾಗಿ ಈ ಕರ್ನಾಟಕದಲ್ಲಿ ಎಲ್ಲ ಕಡೆ ನಿಂತಿದ್ದಾರಂತ ಆಶೀರ್ವಾದ ಮಾಡ್ಬೇಕಂತ ನಮ್ಮೆಲ್ಲರಿಗೂ ಇನ್ನೊಮ್ಮೆ ಕೈ ಮುಗಿದ ನಮ್ಮ ನಾಯಕರಾದ ಪ್ರಕಾಶ್ ಅವರ ಆಶೀರ್ವಾದ ತಗೊಂಡು ನಮ್ಮ ತಾಯಿ ಆಶೀರ್ವಾದ ತಗೊಂಡು ಈ ಕಾರ್ಯಕ್ರಮದಲ್ಲಿ ಇವತ್ತು ನಾವು ನಾಮಪತ್ರ ಸಲ್ಲಿಸ್ತಾ ಇದ್ದೀನಿ. ಸದಾ ನಿಮ್ ಸೇವಾ ಮಾಡ್ತೀವಿ ಅಂತ ಹುಕ್ಕೇರಿ ಕುಟುಂಬ ಅಂದ್ರೆ ನೀವು ಅಂದ್ರೆ ಹುಕ್ಕೇರಿ ಕುಟುಂಬ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸುತ್ತೇನೆ. ಯಾವೇಳಿ ಶ್ಯಾಮರಾವ್ ರೇವಡೆ, ರಾಮಾ ಮಾನೆ, ಗುಲಾಬ್ ಹುಸೇನ್ ಬಾಗವಾನ್, ಸುದರ್ಶನ್ ಖೋತ್, ಅಣ್ಣಾಸಾಹೇಬ್ ಹಾವಲೆ ಆದಿನ್ನಿ ಮನೋಗತ ವ್ಯಕ್ತ ಕೇಲೆ. ಸಭೆಸ್ ಚಿಕೋಡಿ ಸದ್ಲಗಾ ವಿಧಾನಸಭಾ ಮತದಾರ ಸಂಘಾತಿಲ್ ತಸೆಚ್ ಅಥಣಿ ವ ಕಾಗವಾಡ್ ಮತದಾರ ಸಂಘಾತಿಲ್ ಕಾಂಗ್ರೆಸ್ ಕಾರ್ಯಕರ್ತೆ ನೇತೆ ಉಪಸ್ಥಿತ ಹೋತೆ. ಪಂಚ ನ್ಯೂಸ್ ಸಾಠಿ ಚಿಕೋಡಿ ಹುನ್ನ ತಾತ್ಯಾಸೋ ಕಾಮತ್. ಬೇಕಾಗಿದ್ದಾರೆ ಬೆಳಗಾವಿ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ ಮತ್ತು ಹೋಬಳಿ ಮಟ್ಟದ ಪಟ್ಟಣಗಳಲ್ಲಿ ನಮ್ಮ ನ್ಯೂಸ್ ವಾಹಿನಿಗೆ ಉತ್ಸಾಹಿ ವರದಿಗಾರರು ಬೇಕಾಗಿದ್ದಾರೆ. ಆಸಕ್ತರು ಮೊಬೈಲ್ ಸಂಖ್ಯೆ 7892848484